I'm going to go to the hospital.
ಬನ್ನಂಜೆ ಗೋವಿಂದಾಚಾರ್ಯರವರ ಜನಪ್ರಿಯತೆ ಹೇಗಿದೆ ಎನ್ನುವುದಕ್ಕೆ ಸಾಕ್ಷಿ ಇಲ್ಲಿರುವಂಥ ಇಷ್ಟು ಜನ 6:30 ಗಂಟೆಗೆ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಷ್ಟೋ ಜನ ಪರ್ಮಿಷನ್ ತಗೊಂಡು ಎಷ್ಟೋ ಜನ ಮನೆಯಲ್ಲಿ ತಮ್ಮ ಕೆಲಸ ಕಾರ್ಯಗಳು ಬದಿಗಿಟ್ಟು
ಇಲ್ಲಿಗೆ ಬಂದಿರೋದೇ ಒಂದು ಸಾಕ್ಷಿ. ಒಂದು ಜೋರಾದ ಚಪ್ಪಾಳಿ ಅವರಿಗೆ ಸ್ವಾಗತ, ಸುಸ್ವಾಗತ ಕಳಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಬೆಳಗುವುದರಲ್ಲಿ ಬನ್ನಂಜೆ ಗೋವಿಂದಾಚಾರ್ಯ ಅವರ ಪರಿಚಯ ಮಾಡಿಕೊಳ್ಳೋದೇನು ಅಗತ್ಯ ಇಲ್ಲ, ಯಾಕೆಂದರೆ ಸೂರ್ಯಚಂದ್ರನ ಬೆಳಗಾದ್ರೆ ನೋಡಿದ್ದೀವಿ ಅಷ್ಟೇ ವಾಸ್ತವಕ್ಕೆ ಹತ್ತಿರವಿದ್ದಂಥ ಬನ್ನಂಜೆ ಗೋವಿಂದಾಚಾರ್ಯವನ್ನು ಪ್ರಾಸ್ತಾವಿಕವಾಗಿ ಒಂದು ಸ್ವಾಗತ ಮೂಲಕ ನಮ್ಮ ಅಧ್ಯಕ್ಷರಾದ ಶ್ರೀಧರ್ ಅವರು ಮಾಡ್ತಾರೆ. ಯಾಕೆಂದರೆ ಅದು ಸ್ವಾಗತ ವಹಿಸೋದು ನಮ್ಮ ಸಂಘದ ಆದ್ಯ ಕರ್ತವ್ಯ. ಎಲ್ರಿಗೂ ಗೊತ್ತು ಬನ್ನಂಜೆ ಗೋವಿಂದಾಚಾರ್ಯ ಎಂಥ ಮಹಾನ್ ವ್ಯಕ್ತಿ ಇದ್ದ, ಆದರೂ ಪ್ರಾಸ್ತಾವಿಕವಾಗಿ ಸ್ವಾಗತ ಭಾಷಣೆ ಅಧ್ಯಕ್ಷರಾದ ಶ್ರೀಧರ್ ಅವರು. ಧನ್ಯವಾದ. ನೆರೆದಿರುವ ಭಕ್ತಾದಿಗಳಿಗೆಲ್ಲ ಅಭಿನಂದನೆಗಳು ಹಾಗೂ ಹಾರ್ದಿಕ ಸ್ವಾಗತ. ವೇದಿಕೆ ಮೇಲೆ
ಜಗತ್ ವಿಖ್ಯಾತಿ ಪಡೆದಿರುವ ಡಾಕ್ಟರ್ ಬಣ್ಣಂಜೆ ಗೋವಿಂದಾಚಾರ್ಯರವರಿಗೆ ಪದ್ಮಶ್ರೀ ಪುರಸ್ಕೃತರು ನಮ್ಮ ಶ್ರೀರಾಮ ಸೇವಾ ಮಂಡಳಿ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ರಾಜಾಜಿನಗರದ ಬಡಾವಣೆಯ ಎಲ್ಲ ಜನಸ್ತೋಮದಿಂದಲೂ ಹಾರ್ದಿಕ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವತ್ತು ಭಕ್ತ ಕುಂಭಾರನಲ್ಲಿ ಒಂದು ಹಾಡಿದೆ, ಪಾವನವಾಯಿತು ಕುಲಕೋಟಿಗಳು ಪುಟಿತು ಹೋದವು ಪರಿತಾಪಗಳು ಅಂತ. ನಾವು ದೇವರನ್ನ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ದೇವರ ರೂಪದಲ್ಲಿ ಇವತ್ತು ನಮ್ಮ ಮುಂದೆ ಡಾಕ್ಟರ್ ಬಣ್ಣಂಜೆ ಗೋವಿಂದಾಚಾರ್ಯರಿದ್ದಾರೆ. ಯಾಕಂದ್ರೆ ದೇವರನ್ನ ನಾವು ನೋಡೋದು ಆಚಾರ್ಯರ ಮೂಲಕನೇ. ಸೊ ಇವರನ್ನ ನೋಡಿದ್ರೆ ನಮ್ಮ ಪರಿತಾಪಗಳು, ನಾವು ಮಾಡಿರೋ ಪಾಪಗಳು, ನಮಗಿರೋ ಕಷ್ಟಗಳೆಲ್ಲ ಪರಿಹಾರ ಆಗೋಯ್ತು ಅಂತ ಅನ್ಕೊಳ್ತಾ ಇದ್ದೀವಿ. ಇದು ನಮ್ಮ ಸೌಭಾಗ್ಯವ ಸರಿ, ಇವರು ಸಮಯನೇ ಸಿಗೋದಿಲ್ಲ. ಬಹಳ ಕಷ್ಟಪಟ್ಟು ನಾವು ಒಂದು ದಿನಕ್ಕೆ ಅಂತ ಕೇಳಿದಾಗ ಅವರು ಒಂದಿನ ಬೇಡ, ಅಮೃತನ ಎರಡು ದಿನ ಸವಿಬೇಕು, ಒಂದಿನ ಸವಿದ್ರೆ ಸರಿ ಹೋಗಲ್ಲ ಅಂತಂದ್ಬಿಟ್ಟು ಎರಡು ದಿನಕ್ಕೆ ಅವರು ಕಾರ್ಯಕ್ರಮಕ್ಕೆ ಬಂದು ಒಪ್ಪಿಕೊಂಡಿದ್ದಾರೆ. ಇವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡ್ತಾ ಇದ್ದೀನಿ, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ವಿದ್ಯಾವಾಚಸ್ಪತಿ ಪದ್ಮಶ್ರೀ ಡಾಕ್ಟರ್ ಬಣ್ಣಂಜೆ ಗೋವಿಂದಾಚಾರ್ಯರು ಪದ್ಮಶ್ರೀ ಪುರಸ್ಕೃತರು, ಹೆಸರಾಂತ ವಿದ್ವಾಂಸರು. ಇವರು ಜನಿಸಿದ್ದು 3 ಆಗಸ್ಟ್ 1934 ಕರ್ನಾಟಕದ ಉಡುಪಿಯ ಅಂಬಲಪಾಡಿ ಊರಿನಲ್ಲಿ. ತಂದೆ ಉಡುಪಿಯ ಹೆಸರಾಂತ ವಿದ್ವಾಂಸರು, ತರ್ಕಕೇಸರಿಂದ ಖ್ಯಾತರಾದ ಬಡಮಣ್ಣೂರ್ ಶ್ರೀ ನಾರಾಯಣಾಚಾರ್ಯರು. ತಾಯಿ ಸತ್ಯಭಾಮ. ಬಣ್ಣಂಜೆಯವರು ಆರಂಭಿಕ ಶಿಕ್ಷಣ ದೊಡ್ಡಪ್ಪ ಶ್ರೀನಿವಾಸಾಚಾರ್ಯರ ಮನೆಯಿಂದಲೇ ಪ್ರಾರಂಭವಾಯಿತು. ಹೆಚ್ಚಿನ ವಿದ್ಯಾಭ್ಯಾಸ ಇವರು ಸ್ವಅಧ್ಯಾಯದಿಂದಲೇ ಕಲಿತುಕೊಂಡಿದ್ದಾರೆ. ಇವರ ಮಾತಿನ ಗಾರ್ಡಿಗರೆಂದೇ ಗುರುತಿಸಲ್ಪಟ್ಟು ಮೇಧಾವಿಗಳ ಶ್ರೀ ಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸುವುದು ಇವರ ವಿಶೇಷತೆ. ನಮ್ಮ ದೇಶದ ಪ್ರಾಚೀನ ಪರಂಪರೆಯ ವೇದೋಪನಿಷತ್ತುಗಳು, ಪುರಾಣ ಇತಿಹಾಸಗಳು, ತತ್ವತ ತಿಳಿಯಬೇಕಾದರೆ ನಮಗೆ ಪ್ರಾಚೀನ ಸಂಸ್ಕೃತದ ಅರಿವಿರಬೇಕು. ಸ್ಯಾನ್ಸ್ಕ್ರಿಟ್ ಇಸ್ ದಿ ಓನ್ಲಿ ಇಟಮೊಲಾಜಿಕಲ್ ಲ್ಯಾಂಗ್ವೇಜ್ ಇನ್ ದಿ ವರ್ಲ್ಡ್ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟವರು ಇವರು. ಅಂತಹ ಸಂಸ್ಕೃತ ಜ್ಞಾನದಿಂದ ಮಾತ್ರ ನಮ್ಮ ಪುರಾತನ ತಡವಾಲ ಗ್ರಂಥಗಳು ಪರಿಷ್ಕರಣೆ ಶೋಧನೆ ಸಾಧ್ಯ ಎಂಬುದನ್ನು ಇವರು ಸಾಧಿಸಿ ತೋರಿಸಿದ್ದಾರೆ. ಇವರ ಉಪನ್ಯಾಸಗಳು ಮಹಾಭಾರತ, ಸಮಗ್ರ ಭಾಗವತ, ಭಗವದ್ಗೀತಾ, ವಿಷ್ಣು ಸಹಸ್ರನಾಮ, ಅನೇಕ ಸ್ತೋತ್ರಗಳು, ದಾಸ ಸಾಹಿತ್ಯ, ಅನೇಕ ಸಂಗತಿಗಳನ್ನು ಒಳಗೊಂಡಿವೆ. ಇವರು ಓದುವುದಕ್ಕಿಂತ ಜೀರ್ಣಿಸಿಕೊಳ್ಳುವುದೇ ಮುಖ್ಯ ಎಂಬ ತತ್ವದಲ್ಲಿ ಅಚಲವಾಗಿ ನಂಬಿಕೆ ಇಟ್ಟಿರುವವರು. ಇಷ್ಟೇ ಅಲ್ಲದೆ ಹಲವಾರು ಸಂಸ್ಕೃತ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಹಾಗೂ ಟಿಪ್ಪಣಿಗಳನ್ನು ಸಹ ಬರೆದಿದ್ದಾರೆ. ಅನೇಕ ಸೂಕ್ತ ಮಂತ್ರಗಳನ್ನು ಕನ್ನಡದಲ್ಲಿ ರಚಿಸಿದ್ದಾರೆ. ಇವರು ಬರಹಗಳು ಹೆಸರಾಂತ ಪತ್ರಿಕೆಯಲ್ಲಿ ಪ್ರಕಟಗೊಂಡಿವೆ. ಇಷ್ಟೇ ಅಲ್ಲದೆ ಇವರು ಚಲನಚಿತ್ರರಂಗದಲ್ಲಿಯೂ ತಮ್ಮ ಕೈವಾಡವನ್ನು ತೋರಿಸಿದ್ದಾರೆ. ಹೆಚ್ಚಿನ ಸಮಯ ಇವರು ಜಿ ವಿ ಅಯ್ಯರವ್ರ ಜೊತೆ ಚಲನಚಿತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ಸಂದ ಪುರಸ್ಕಾರಗಳು ಅದೆಲ್ಲ ಬಹಳ ಕಡಿಮೆ, ಅದೆಲ್ಲ ನಾವು ಕೊಟ್ಟಿರೋದು. ದೊಡ್ಡ ಪುರಸ್ಕಾರ ಅಂದರೆ 24 ಗಂಟೆ ಕಾಲ ಇವರು ದೇವರ ಧ್ಯಾನದಲ್ಲೇ ಇರ್ತಾರೆ, ದೇವರ ನುಡಿಗಳನ್ನು ಜನಸಾಮಾನ್ಯರಿಗೆ ತಿಳಿಯುವಂತೆ ಮಾಡ್ತಾರೆ, ಅದೇ ಇವರ ಪುರಸ್ಕಾರ. ಅದಕ್ಕಿಂತ ನಾವು ಕೊಟ್ಟಿರೋ ಪುರಸ್ಕಾರ ತೀರಾ ಕ್ಷೀಣ. ಆದರೂ ಓದೋದು ನಮ್ಮ ಕರ್ತವ್ಯ. ಹಲವಾರು ಪ್ರಶಸ್ತಿ ಪ್ರಶಂಸೆಗಳಿಗೆ ಪಾತ್ರರಾಗಿದ್ದಾರೆ. ಶ್ರೀ ಶ್ರೀ ವಿಭುದೇಶ ತೀರ್ಥರು ತಮ್ಮ 2ನೇ ಪರ್ಯಾಯದ ಸಂದರ್ಭದಲ್ಲಿ, ಅದು 1922 ವಿದ್ಯಾವಾಚಸ್ಪತಿ ಎಂಬ ಬಿರುದನ್ನು ಇವರಿಗೆ ಬಿಟ್ಟಿದ್ದಾರೆ. ಹಾಗೂ ಶ್ರೀ ವಿದ್ಯಾಮಾನ್ಯ ತೀರ್ಥರು ವಿದ್ಯಾರತ್ನಾಕರ ಎಂದು 2001 ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಫಾರ್ ಟ್ರಾನ್ಸ್ಲೇಟರ್ ಸಹ ಇವರಿಗೆ ಸಂದಾಯವಾಗಿದೆ. ಜಾಸ್ತಿ ಹೊತ್ತು ತಗೊಳ್ಳೋದರ ಅಖಿಲ ಬಾಲ್ವ ಭಾರತ ಮಾಧ್ವ ಮಹಾಮಂಡಲ ಶಾಸ್ತ್ರ ಸವ್ಯಸಾಚಿ ಪುರಸ್ಕಾರವನ್ನು ನೀಡಿ ಗೌರವಿಸಿದ್ದಾರೆ. ಶ್ರೀ ಪುತ್ತಿಗೆ ಮಠ ಮತ್ತು ಶ್ರೀ ಪಾಲಿಮಾಲ್ ಮಠಗಳು ಶ್ರೀಗಳಿಂದ ಪ್ರತಿಮಾಂಬುದಿ ಪುರಸ್ಕಾರವನ್ನು ನೀಡಿ ಗೌರವಿಸಿದ್ದಾರೆ. ಇನ್ನೂ ಇಂಥ 10 ಹಲವಾರು ಪುರಸ್ಕಾರ ಪ್ರಶಸ್ತಿ ಇವರ ಪಾಲಾಗಿದೆ. 2009 ನಮ್ಮ ದೇಶದ ನಾಗರಿಕರು ಸಲ್ಲುವ 4ನೇ ಅತಿ ದೊಡ್ಡ ಗೌರವ ಪುರಸ್ಕಾರ ಎಂದರೆ ಪದ್ಮಶ್ರೀ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಇವರಿಗೆ ನೀಡಿ ಗೌರವಿಸಿದ್ದಾರೆ. ಇಂತಹ ಮಹಾನ್ ಮಸೂದಿ ನಮ್ಮೊಂದಿಗೆ ಇರುವುದು ನಮ್ಮೆಲ್ಲರ ಭಾಗ್ಯ ಹಾಗೂ ಸೌಭಾಗ್ಯ. ಇನ್ನು ಹೆಚ್ಚಿನ ಸಮಯ ತಗೊಳ್ಳದೆ ವೇದಿಕೆಯನ್ನು ಅವರಿಗೆ ಬಿಟ್ಟು ಶ್ರೀ ರಾಮಾವತಾರದ ಪರಿಚಯದ ಬಗ್ಗೆ ಇವತ್ತಿನ ಉಪನ್ಯಾಸವನ್ನು ಶುರು ಮಾಡಲು ನನ್ನ ಕಳಕಳಿಯ ಪ್ರಾರ್ಥನೆ. ನಮಸ್ಕಾರ.